Oh, sure. Thank you. Thank you so much. Madam, coffee. Thank you. Thank you. ಈ ಪದ ನಮಗೆಲ್ಲರಿಗೂ ಎಷ್ಟು ಚಿರಪರಿಚಿತ ಅಲ್ವಾ? ಯಾರೇ ನಮಗೇನಾದರೂ ಸಹಾಯ ಮಾಡಲಿ ಅಥವಾ ನಾವು ಯಾರಿಗಾದರೂ ಒಂದು ಸಣ್ಣ ಸಹಾಯ ಮಾಡಿದ್ರೂ ನಮ್ಮ ಕಿವಿಗೆ ಬೀಳೋ ಮೊದಲನೇ ಪದ ಅಂದರೆ ಥ್ಯಾಂಕ್ ಯು. ಹೌದಾ? ಇನ್ನು ನಿಮ್ಮ ಬಾಳ ಸಂಗಾತಿ, ನಿಮ್ಮ ಹೆಂಡತಿ, ದಿನಾ ಬೆಳಗ್ಗೆ ಅವಳು ಕೆಲಸಕ್ಕೆ ಹೋಗಬೇಕು, ಅವಳು ಪರ್ಸ್ನಲ್ ಕೆಲಸಗಳೂ ಇರುತ್ತೆ. ಅಂದರೆ ಅವಳು ರೆಡಿ ಆಗಬೇಕು, ಅವಳ ಮಕ್ಕಳನ್ನ ರೆಡಿ ಮಾಡಬೇಕು, ಮನೆ ರೆಡಿ ಮಾಡಬೇಕು, ಮನೇಲಿ ಹಾಲು ಬಂದಿದೆಯೋ, ಮೊಸರು ಬಂದಿದೆಯೋ, ತರಕಾರಿ ತಂದಿದೆಯೋ, ಇದೆಲ್ಲ ಸಣ್ಣ ಸಣ್ಣ ವಿಷಯಗಳು ಅವಳೇ ನೋಡ್ಕೋಬೇಕು. ಆದರೂ ಅವಳಿಗಿಷ್ಟೆಲ್ಲ ಕೆಲಸ ಇದ್ರೂ ನಿಮಗೆ ರುಚಿ ರುಚಿಯಾದ ಅಡುಗೆ ಮಾಡೋದನ್ನು ಮಾತ್ರ ಅವಳು ಮಿಸ್ ಮಾಡೋದಿಲ್ಲ. ಥ್ಯಾಂಕ್ ಯು ಈ ಪದ ಹೇಳೇ ನಿಮ್ಮ ಪ್ರೀತಿ ತೋರಿಸ್ಬೇಕು ಅಂತಲ್ಲ, ನಿಮ್ಮ ಥ್ಯಾಂಕ್ಸ್ನ ಒಂದು ಪ್ರೀತಿಯಿಂದ ನೋಡೋದ್ರಿಂದ ಆಗಲಿ, ಅಥವಾ ಒಂದು ಅಪ್ಪುಗೆಯಿಂದ ಆಗಲಿ, ಒಂದು ಸ್ಮೈಲಿಂದ ಆಗಲಿ, ಒಂದು ಸಣ್ಣ ಗಿಫ್ಟ್ ಕೊಡೋದ್ರಿಂದ ಆಗಲಿ, ಎಷ್ಟು ರೀತಿಯಲ್ಲಿ ನೀವು ಥ್ಯಾಂಕ್ಸ್ ಹೇಳ್ಬೋದಲ್ವಾ? ಅಂದಹಾಗೆ ಇವತ್ತು ಮಹಿಳಾ ದಿನಾಚರಣೆ. ಇವತ್ತಿನ ದಿನ ನಿಮ್ಮ ಮನೇಲಿರೋ ಸಮಸ್ತ ಎಲ್ಲ ಹೆಣ್ಮಕ್ಕಳಿಗೂ ನೀವು ಥ್ಯಾಂಕ್ಸ್ ಅಂತ ಹೇಳಲೇಬೇಕು. ಓಕೆನಾ? ಬಾಯ್ ದಿವೆ, ಇಷ್ಟೊತ್ತು ನನ್ನ ಮಾತು ಕೇಳಿದ್ದಕ್ಕೆ ನಿಮಗೆ